हे एवरीवन, दिस इज सागर। न्यू नोड़ता इरोदु पाथवे टू अर्न। हे गाइस, वेलकम बैक टू माय चैनल। ई अर्निंग इदेल्ल ओंदु बेस्ट अर्निंग अंत हेल्तीनि, विदाउट इन्वेस्टमेंट। अदरल्लू कूड क्रिप्टो यारु अर्निंग न इष्टपड़तारे अवरिगे ई अप्लिकेशन तुंबा बेस्ट आगिरुत्ते। ईजी आगि गेम न आड्कोंडु क्रिप्टो अर्निंग न माड्बहुदु। अदु याव गेम अंद्रे, नीवु आल्मोस्ट नोकिया फोन अल्लि नीवु ओंदु गेम न नोडिरुत्तीरा, स्नेक गेम अंत। ಆ ಒಂದು ಅರ್ನಿಂಗ್ ಆಡ್ಕೊಂಡು ಈಸಿಯಾಗಿ ಕ್ರಿಪ್ಟೋ ಅರ್ನಿಂಗ್ ಮಾಡ್ಬೋದು. ಸತೋಸಿಯಿಂದ ನೀವು ಡೈರೆಕ್ಟ್ ಆಗಿ ವಿತ್ಡ್ರಾ ಕೂಡ ಮಾಡ್ಕೋಬಹುದು. ಎಲ್ಲಾನು ಕಂಪ್ಲೀಟ್ ಆಗಿ ಇದೇ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಇದಕ್ಕಿಂತ ಒಂದು ಬೆಸ್ಟ್ ಅರ್ನಿಂಗ್ ಇಲ್ಲ ಅಂತ ಹೇಳ್ತೀನಿ ಗೈಸ್. ಕ್ರಿಪ್ಟೋ ಅರ್ನಿಂಗ್ಗೆ ತುಂಬಾ ಸಿಂಪಲ್ ಆಗಿ ಅರ್ನಿಂಗ್ ಇರುತ್ತೆ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಹಾಗೇನೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ನ ತೋರಿಸಿ ಗೈಸ್. ಗಿವ್ ಅವೇ ಮುಂದೆ ಬರ್ತಾ ಇರುತ್ತೆ, ಸೊ ಸಪೋರ್ಟ್ನ ಬೇಗ ತೋರಿಸಿ ಗೈಸ್. ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಒಂದು ಡೈರೆಕ್ಟಾಗಿ ಒಂದು ಡ್ಯಾಶ್ಬೋರ್ಡ್ ಥರ ಕಾಣಿಸ್ತಾ ಇದೆ, ಲೈಕ್ ಬಿಟ್ ಕಾಯಿನ್ ಸ್ನೇಕ್ ಅರ್ನ್ ಬಿಟ್ ಕಾಯಿನ್ ಅಂತ. ಈ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಕ್ರೋಮ್ಗೆ ಬರ್ತೀರಾ, ಕ್ರೋಮಲ್ಲಿ ಈ ರೀತಿ ಒಂದು ಪೇಜ್ ಬರುತ್ತೆ, ಗೂಗಲ್ ಪ್ಲೇ ಅದು ಇಂಟರ್ಫೇಸ್ ಥರನೇ. ಅಲ್ಲಿ ಇನ್ಸ್ಟಾಲ್ ಅಂತ ಕೊಡಿ. ಕೊಟ್ಟಿದ ತಕ್ಷಣ ಡೈರೆಕ್ಟಾಗಿ ಒಂದು ಡೈರೆಕ್ಟಾಗಿ ನೀವು ಕ್ಲಿಕ್ ಮಾಡ್ಕೊಂಡು ಜಿಮೇಲ್ ಹಾಕಿ ಹೇಳುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಬ್ಬೊಬ್ಬರಿಗೆ ಈ ಥರ ಒಂದು ಸಿಚುವೇಶನ್ ಬಂದಿರುತ್ತೆ, ಪರ್ಚೇಸ್ ಸಕ್ಸಸ್ಫುಲಿ ರಿಕ್ವೈರ್ ಅಥೆಂಟಿಕೇಶನ್ ಅಂತ. ಯಾರಿಗೆ ಈ ಥರ ಪೇಜ್ ಬಂದಿದೆಯೋ ಅಲ್ಲಿ ನೋಡ್ಕೋಬೋದು, ಓನ್ಲಿ ಆ್ಯಪ್ ಇನ್ಸ್ಟಾಲ್ ಆ್ಯಂಡ್ ಥ್ರೋ ಪ್ಲೇ ಡಾಟ್ ಗೂಗಲ್ ಅಂತ ಇದೆ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸೆಕೆಂಡ್ ಆಪ್ಷನ್ನು, ಅದು ಪೇಯ್ಡ್ ವರ್ಷನ್ ಕೂಡ ಅವೈಲೇಬಲ್ ಇದೆ. ಸೊ ಯಾರು ಪೇಯ್ಡ್ ವರ್ಷನ್ಗೆ ಕೈ ಹಾಕಕ್ಕೆ ಹೋಗ್ಬಿಡಿ. ಸೆಕೆಂಡ್ ಆಪ್ಷನ್ನು ಓನ್ಲಿ ಆ್ಯಪ್ ಇನ್ಸ್ಟಾಲ್ ಅಂತ ಇದ್ದಾರೆ, ಸೊ ಅದನ್ನ ಕ್ಲಿಕ್ ಮಾಡಿಕೊಂಡು ಸೇವ್ ಅಂತ ಕೊಡಿ. ಯಾರಿಗೆ ಈ ಥರ ಬರುತ್ತೆ ಅವ್ರು ಮಾತ್ರ ಮಾಡಿ. ಸಪೋಸ್ ಎಲ್ರಿಗೂ ಈ ಥರ ಬರಲ್ಲ, ಕೆಲವೊಬ್ರಿಗೆ ಮಾತ್ರ ಬರ್ತಿರುತ್ತೆ, ಈ ಥರ ಮಾಡಿ. ನೆಕ್ಸ್ಟ್ ಸೇವ್ ಅಂತ ಕೊಡಿ. ಕೊಟ್ಟಿದ ಡೈರೆಕ್ಟಾಗಿ ಆ್ಯಪ್ ಡೌನ್ಲೋಡ್ ಆಗುತ್ತೆ, ಓಪನ್ನ ಮಾಡ್ಕೊಳ್ಳಿ. ಓಪನ್ ಮಾಡಿದ ಡೈರೆಕ್ಟಾಗಿ ಈ ಥರ ಒಂದು ಪೇಜ್ ಬರುತ್ತೆ, ನೋಡ್ಕೋಬೋದು. ಇಲ್ಲಿ ಆ್ಯಪ್ದು ಇಂಟರ್ಫೇಸು, ಸ್ಟಾರ್ಟಿಂಗ್ ಪ್ರೈವೇಸ್ ಪಾಲಿಸಿ ಕೇಳುತ್ತೆ, ಅಗ್ರಿ ಅಂತ ಕೊಡಿ. ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಈ ಒಂದು ಪೇಜ್ಗೆ ಬರ್ತೀರಾ. ನೋಡ್ತಾ ಇರ್ಬೋದು ಸ್ಯಾಡ್ ತ್ರಿಬಲ್ ಎಸ್ ಅಂತ, ಹಾಗೆ ಬಿಟ್ ಕಾಯಿನ್ ಸ್ನೇಕ್ ಅಂತ ಇದೆ. ಸೇಮ್ ಟು ಸೇಮ್ ನೀವು ಹೆಂಗೆ ನೋಕಿಯಾ ಗೇಮಲ್ಲಿ ನೋಕಿಯಾ ಒಂದು ಫೋನಲ್ಲಿ ಸ್ನೇಕ್ ಗೇಮ್ ಆಡ್ತಿದ್ರೋ ಅದೇ ರೀತಿ ದಿಟ್ಟೋ ದಿಟ್ಟು ಸೇಮ್ ಅದೇ ವೇಲಿ ಇದೆ. ಸೊ ಈ ಒಂದು ಆಪ್ಷನ್ ಬಂದಿರುತ್ತೆ. ಬನ್ನಿ ಗೈಸ್, ಡೈರೆಕ್ಟಾಗಿ ಆ್ಯಪಲ್ಲಿ ಅವ್ರು ತಿಳಿಸ್ಕೊಡ್ತೀನಿ ಹೇಗೆ ವಿಡ್ರಾ ಕೂಡ ಮಾಡೋದು ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಗೈಸ್, ಆ್ಯಪ್ ಇಂಟರ್ಫೇಸ್ ಈ ರೀತಿ ಓಪನ್ ಇರುತ್ತೆ. ಸ್ಟಾರ್ಟಿಂಗ್ ಒಂದು ಮ್ಯೂಸಿಕ್ ಬಾಕ್ಸ್ ಇರುತ್ತೆ, ಅದನ್ನ ಆಫ್ ಮಾಡ್ಕೊಂಡು ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ರೆಸ್ಯೂಮ್ ಬಟನ್ ಇರುತ್ತೆ, ಹಾಗೆ ರೆಸ್ಯೂಮ್ ಕೊಡೋಂಗೆ ಗೇಮ್ ಆಡಬೇಕಾದ್ರೆ ಕೊಟ್ಕೊಳ್ಳಿ. ನೆಕ್ಸ್ಟ್ ಪ್ಲೇ ಅಂತ ಇದೆ, ಹಾಗೆ ಟಾಪಲ್ಲಿ ನೋಡ್ಕೋಬೋದು ಸ್ಕೋರು, ಹಾಗೆ ಬೆಸ್ಟಾಗಿ ಲೆವೆಲ್ ಇರುತ್ತೆ, ಮತ್ತು ಟಿಕೆಟ್ಸ್ ಅಂತ ಇರುತ್ತೆ. ಈ ಗೇಮಲ್ಲಿ ಟಿಕೆಟ್ಸ್ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ನೀವು ಮೊದಲು ನೋಕಿಯಾ ಫೋನ್ ಗೇಮ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಡಾಟ್ 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 ಥರ ಅಲ್ಲಿ ಕಾಣ್ತಾ ಇರ್ಬೋದು, ಆ ರೀತಿ ಒಂದು ಇಂಟರ್ಫೇಸ್ ಥರ ಬಂದಿರೋದು, ಅಂದರೆ ಅದನ್ನ ತಿಂತಾ ಇರಬೇಕಿತ್ತು. ಬಟ್ ಇದರಲ್ಲಿ ಬೋತ್ ಬರುತ್ತೆ, ಟಿಕೆಟ್ಸ್ ಕೂಡ ಬರುತ್ತೆ, ಈ ರೀತಿ ಒಂದೂ ಬರುತ್ತೆ. ಇಲ್ಲಿ ಪ್ಲೇ ಅಂತ ಕೊಡಿ. ಕೊಟ್ಟಿದ ತಕ್ಷಣ ನೋಡ್ಕೋಬೋದು ಸ್ಟಾರ್ಟಿಂಗ್ ಯಾವ ರೀತಿ ಫೋನ್ ಬರುತ್ತೋ. ಬಟ್ ಸ್ಕ್ರೀನ್ ಟಚ್ ಮೊಬೈಲಲ್ಲಿ, ನೋಕಿಯಾ ಫೋನ್ ಈ ಥರ ಇರಲಿಲ್ಲ, ಸ್ಕ್ರೀನ್ ಟಚ್ ಮೊಬೈಲಲ್ಲಿ ಡೈರೆಕ್ಟಾಗಿ ಆರೋ ಮಾರ್ಕ್ಸ್ ಥರ ಕೊಟ್ಟಿರ್ತಾರೆ. ಇದನ್ನು ನೀವು ಕ್ಲಿಕ್ ಮಾಡಿಕೊಂಡು ಆ ರಿಂಗ್ನ ಮಾಡ್ಕೋಬೇಕು. ನೋಡ್ಕೋಬೋದು ಇಲ್ಲಿ ಟಿಕೆಟ್ ಥರ ಬಂದಿದೆ, ಈ ಥರ ಟಿಕೆಟ್ಸ್ ಇದಲ್ವಾ, ಇದನ್ನ ನೀವು ಕಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಎಷ್ಟು ಕಲೆಕ್ಟ್ ಮಾಡ್ತಿರೋ ಅಷ್ಟು ನಿಮ್ಗೆ ಒಳ್ಳೆಯದಾಗಿರುತ್ತೆ. ಯಾಕಂದರೆ ಇದರಲ್ಲಿ ಒಂದು ಡೈರೆಕ್ಟಾಗಿ ಚಾಂಪಿಯನ್ಶಿಪ್ ಥರನೇ ಒಂದು ಟೂರ್ನಮೆಂಟ್ ನಡೆಯುತ್ತೆ. ಜಾಸ್ತಿ ಜಾಸ್ತಿ ಕಲೆಕ್ಟ್ ಮಾಡಿದಷ್ಟು ನಿಮಗೆ ಜಾಸ್ತಿ ಸತೋಷಿ ಕೂಡ ಅರ್ನ್ ಆಗುತ್ತೆ. ಸೊ ನೋಡ್ಕೋಬೋದು ಇದರಲ್ಲಿ ಟಿಕೆಟ್ಸು ಟೈಮು ಸ್ವಲ್ಪ ಲೋ, ತುಂಬ ಕಡಿಮೆ ಇರುತ್ತೆ. ಆ ಟಿಕೆಟ್ಸ್ ಕೂಡ ಡೈರೆಕ್ಟಾಗಿ ಒಂದು ಡಾಟ್ ಥರ ಕ್ಲಿಕ್ ಹಾಕ್ಕೊಂಡು ಕನ್ವರ್ಟ್ ಆಗ್ತಿರುತ್ತೆ. ನೋಡ್ಕೋಬೋದು, ನಾನು ಜಸ್ಟ್ ಮಿಸ್ನ ಮಾಡ್ಕೊಂಡೆ, ಅದು ಡಾಟಾ ಕನ್ವರ್ಟ್ನ ಆಯಿತು. ನೀವು ಎಷ್ಟು ಚೆನ್ನಾಗಿ ಟಿಕೆಟ್ಸ್ನ ಕಲೆಕ್ಟ್ ಮಾಡ್ತಿರೋ ಅದ್ರ ಮೇಲೆ ಅರ್ನಿಂಗ್ ನಿಂತಿರುತ್ತೆ. ವೆಯ್ಟ್ ಮಾಡಿ ಗೈಸ್, ಈ ಒಂದು ಗೇಮ್ ಆದ್ಮೇಲೆ ಸಿಗ್ತೀನಿ. ನೋಡ್ತಾ ಇರ್ಬೋದು ಗೈಸ್, ನನ್ನ ಹತ್ರ 7 ಟಿಕೆಟ್ ಇದೆ. ನಾನೇ ಬೇಕು ಅಂತ ಗೇಮ್ ಓವರ್ ಮಾಡ್ಕೊಂಡೆ, ವೀಡಿಯೋ ಮಾಡ್ತಾ ಇದ್ದೀನಿ, ತುಂಬ ಲೇಟ್ ಆಗ್ತಾ ಇರುತ್ತೆ. ಸೊ ನಾನು ಟೈಮ್ ಇದ್ದಾಗ ಆಡ್ಕೊತೀನಿ. ಈ ಥರ ಒಂದು ಇಂಟರ್ಫೇಸ್ ಬಂದಿರುತ್ತೆ, ಟಾಪ್ ನೋಡ್ಕೋಬೋದು. ಒಂದು ನನ್ನ ಹತ್ರ 7 ಟಿಕೆಟ್ಸ್ ಇದೆ, ಹಾಗೆ ಅದನ್ನ ಕ್ಲಿಕ್ ಮಾಡ್ಕೊಂಡಾಗ ಡೈರೆಕ್ಟಾಗಿ ಈ ಥರ ಒಂದು ಪೇಜ್ ಬರುತ್ತೆ. ನೋಡ್ಕೋಬೋದು ಇಲ್ಲಿ ಬಿಟ್ ಕಾಯಿನ್ ಒಂದು ಸಿಂಬರ್ ಇದೆ, 0 ಸ್ಯಾಟ್ಸ್ ಅಂತ ಇದೆ. ಸ್ಯಾಟ್ಸ್ ಅಂದರೆ ಮೀನ್ಸ್ ಸತೋಸಿ ಅಂತ. ಇದು ನೋಡ್ಕೋಬೋದು ಸ್ಟಾರ್ಟಿಂಗ್ 7 ಟಿಕೆಟ್ಸ್ ನನ್ನ ಹತ್ರ ಇದೆ. ಈ ಒಂದು ಪ್ರೈಸ್ ಬಲ್ ಬಂದ್ಬಿಟ್ಟು 22,350 ಸತೋಸಿ. ಈವರೆಗೂ ನೀವು ಡೈರೆಕ್ಟಾಗಿ ಬಿಟ್ ಕಾಯಿನ್ ಅರ್ನ್ ಮಾಡ್ಬೋದು, 0.0000 ಈ ಥರ ಬರುತ್ತೆ ಅಲ್ವಾ, ಅದು 22,350 ಬಿಟ್ ಕಾಯಿನ್ದು ನಮ್ಮ ಹತ್ರ ಈ ಒಂದು ಪ್ರೈಸ್ ಬಲ್ಗೆ ಸದ್ಯಕ್ಕೆ ಅವೈಲೇಬಲ್ ಆಗಿದೆ. ಹಾಗೆ ನೋಡ್ಕೋಬೋದು ಇನ್ನೂ ಒಂದು 3-4 ಗೇಮ್ ಇದೆ. ಬಿನಾನ್ಸ್ ಬೋನ್ಸ್ ಅಂತ, ಬಿಟ್ ಕಾಯಿನ್ ಬೋನ್ಸ್ ಅಂತ ಇದೆ, ಹಾಗೆ ಥಂಡರ್ ಪೇ ಅಂತ ಇದೆ, ಅಡಿಗೆ ಟರ್ಬೋ ಅಂತ ಇದೆ. ಟರ್ಬೋ ಬಂದ್ಬಿಟ್ಟು ಕಾರ್ ಗೇಮ್ ಆಗಿರುತ್ತೆ. ಕಾರಲ್ಲಿ ನೀವು ಗೇಮ್ನ ಆಡ್ಕೊಂಡು ನೀವು ಅದರಲ್ಲಿ ಸ್ಯಾಟ್ಸ್ನ ಅರ್ನ್ ಮಾಡ್ಕೋಬೇಕು, ಅಂದರೆ ಟಿಕೆಟ್ನ ಅರ್ನ್ ಮಾಡಿಕೊಂಡು ಅದರಿಂದ ಸ್ಯಾಟ ಕನ್ವರ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಥಂಡರ್ ಬೇ ಅಂತ ಇದೆ, ಅದು ಒಂದು ಹೇಗೆ ಅಂದರೆ ಡೈರೆಕ್ಟಾಗಿ ಕಲರ್ ಬಾಲ್ ಇರುತ್ತೆ ಅಲ್ವಾ, ಅದನ್ನು ನೀವು ಗೇಮ್ ಆಡಿರ್ತೀರ ಡೈರೆಕ್ಟಾಗಿ ಅದು ಆ ಕಲರ್ಗೆ ಆ ಬಾಲ್ ಹೊಡಿಬೇಕಂತಿರುತ್ತೆ. ಸೊ ಆ ರೀತಿ ಆಡ್ಕೊಂಡು ನೀವು ಗೇಮ್ನ ಆಡ್ಬೋದು. ಇದು ಒಂದೇ ಗೇಮ್ ಅಂತ ಇಲ್ಲ, 4 ರೀತಿ ಗೇಮ್ ಇರುತ್ತೆ. ಬಿಟ್ಕಾಯಿನ್ ಬೌನ್ಸ್ ಅಂತ ಇದೆ, ಥಂಡರ್ ಬೇ ಅಂತ ಇದೆ, ಹಾಗೆ ಟರ್ಬೋ 84 ಅಂತ ಇದೆ. ಈ 4 ಗೇಮ್ನ ಆಡ್ಕೊಂಡು ನೀವು ಸ್ಯಾಟ್ಸ್ನ ಈಸಿಯಾಗಿ ಅರ್ನ ಮಾಡ್ಕೊಂಡು ಅದನ್ನ ವಿತ್ಡ್ರಾ ಕೂಡ ಮಾಡ್ಕೋಬೇಕು. ಇವಾಗ ನೀವು ಡೈರೆಕ್ಟಾಗಿ ವಿತ್ಡ್ರಾ ಮಾಡ್ಕೋಬೇಕು ಅಂದರೆ ಹೇಗೆ ಅಂದರೆ, ಇಲ್ಲಿ ನೋಡ್ಕೋಬೋದು 22,350 ಸ್ಯಾಟ್ಸು ಪ್ರೈಸ್ ಫುಲ್ ಅಂತ ಇದೆ. ಈ ಒಂದು ನಿಮಗೆ ವಿನ್ನಿಂಗ್ ಪ್ರೈಸ್ ಯಾವಾಗ ಸಿಗುತ್ತೆ ಅಂದರೆ, ನೀವು ತುಂಬ ಚೆನ್ನಾಗಿ ಗೇಮ್ನ ಆಡಬೇಕು. ಗೇಮ್ನ ಆಡ್ಕೊಂಡು ಅಲ್ಲಿ ನೋಡ್ಕೋಬೋದು ಡ್ರಾ ಇನ್ 12 hours 58 minutes ಅಂತ ಇದೆ. ಆ ಟೈಮು ಎಂಡ್ ಆದಮೇಲೆ ಅವರು ಡ್ರಾ ಮಾಡ್ತಾರೆ, ನೀವು ಎಷ್ಟು ಅರ್ನಿಂಗ್ನ ಮಾಡಿರ್ತೀರೋ ಅದಕ್ಕೆ ತಕ್ಕಂತೆ ಅವರು ಸ್ಯಾಟ್ಸ್ನ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಆ ಸ್ಯಾಟ್ಸು ಅಲ್ಲಿ ಬಂದ್ಬಿಟ್ಟು ಟ್ರಾನ್ಸ್ಫರ್ ಆಗ್ತಿರುತ್ತೆ. ನೋಡ್ಕೋಬೋದು ಮೇಲೆ 0 ಅಂತ
ಟೈಮ್ ಎಂಡ್ ಆದ್ಮೇಲೆ ಅಲ್ಲಿಗೆ ಬಂದು ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಅದರಿಂದ ನೀವು ವಿತ್ಡ್ರಾ ಮಾಡ್ಕೋಬೇಕು. ವಿತ್ಡ್ರಾ ಮಾಡ್ಕೊಳಕ್ಕೆ ಹೆಂಗೆ ಆಪ್ಷನ್ ಅಂದರೆ ಈ ಒಂದು ಅಪ್ಲಿಕೇಶನ್ ಮೂಲಕ ಇನ್ನೂ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದು ಯಾವುದು ಅಂದರೆ ಡೈರೆಕ್ಟ್ ನೋಡ್ಕೋಬೋದು, ನೋಡ್ತಾ ಇರ್ಬೋದು ವ್ಯಾಲೆಟ್ ಆಫ್ ಸತೋಶಿ ಅಂತ. ಎಲ್ಲ ವಿತ್ಡ್ರಾನು ನೀವು ಇದ್ರ ಮೂಲಕನೇ ಡೌನ್ಲೋಡ್ ಮಾಡ್ಕೋಬೇಕು, ಅಂದರೆ ಅದರಿಂದ ಟ್ರಾನ್ಸ್ಫರ್ ಮಾಡಿಕೊಂಡು ಇದರಲ್ಲಿ ನೀವು ಕೂಡಿ ಇಟ್ಕೋಬೇಕಾಗುತ್ತೆ. ಸೊ ಇನ್ಸ್ಟಾಲ ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಇಲ್ಲಿ ಸ್ಟಾರ್ಟ್ ಅಂತ ಕೊಡಿ. ಕೊಟ್ಟಿದ ತಕ್ಷಣ ಡೈರೆಕ್ಟ್ ಈ ಒಂದು ಪೇಜ್ಗೆ ಬರ್ತೀರಾ. ಡೈರೆಕ್ಟಾಗಿ ನೋಡ್ಕೋಬೋದು ಮೇಲ್ಗಡೆ ಮೂರು ಲೈನ್ ಇರುತ್ತೆ, ಮೂರು ಡಾಟ್ ಅಂತ ಹೇಳ್ತೀರಾ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಈ ಒಂದು ಪೇಜ್ಗೆ ಬರ್ತೀರಾ. ಇಲ್ಲಿ ನೋಡ್ಕೋಬೋದು ಲಾಗಿನ್ ಟು ಬ್ಯಾಕಪ್ ಅಂತ ಇದೆ. ಸೊ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಪೇಜ್ಗೆ ಬರ್ತೀರಾ. ನೀವು ಯಾವ ಇಮೇಲ್ ಹಾಕಿರ್ತೀರೋ ಅದರಲ್ಲಿ ಅದೇ ಇಮೇಲ್ ಇಲ್ಲಿ ಟೈಪ್ನ ಮಾಡಿಕೊಂಡು ಲಾಗಿನ್ ಅಂತ ಕೊಡಿ. ಕೊಟ್ಟಿದ ತಕ್ಷಣ ಈ ಒಂದು ಪೇಜ್ಗೆ ಬರ್ತೀರಾ, ಚೆಕ್ ಯುವರ್ ಇಮೇಲ್ ಅಂತ. ನೀವು ಇಮೇಲ್ಗೆ ಎರಡು ವರ್ಡ್ಸ್ನವ್ರು ಕಳಿಸಿರ್ತಾರೆ, ಆ ಎರಡು ವರ್ಡ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ವಿತ್ಡ್ರಾ ಮಾಡ್ಕೋಬೇಕು, ಫಾರ್ ಎಕ್ಸಾಂಪಲ್ ನೀವು ಬೇರೆ ಆ್ಯಪಲ್ಲಿ ಅಂದರೆ ಬೇರೆ ಮೊಬೈಲಲ್ಲಿ ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಅಕೌಂಟ್ನೇ ಬ್ಯಾಕಪ್ ಮಾಡ್ಕೊತೀರಾ ಅಂದರೆ ಆ ಎರಡು ವರ್ಡ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಆ ಜಿಮೇಲ್ ಸ್ವಲ್ಪ ಸೇಫಾಗಿ ಇಟ್ಕೊಂಡಿರಿ. ಸೊ ಆ ಎರಡು ವರ್ಡ್ಸು ಈ ಥರ ಬಂದಿರುತ್ತೆ ನೋಡ್ಕೋಬೋದು. ಇಲ್ಲಿ ನನ್ನ ಹತ್ರ ಎರಡು ವರ್ಡ್ಸ್ ಇದೆ. ಸೊ ಇದನ್ನ ನಾನು ಕಾಪಿ ಮಾಡ್ಕೊಬಂದು ಇಲ್ಲಿ ಪೇಸ್ಟ್ನ ಮಾಡ್ತೀನಿ. ಪೇಸ್ಟ್ ಆದ ಲಾಗಿನ್ ಅಂತ ಕೊಡ್ತೀನಿ. ಕೊಟ್ಟಿದ ತಕ್ಷಣ ಸಕ್ಸಸ್ಫುಲ್ ಆಗಿ ನನ್ನ ಅಕೌಂಟು ರಿಜಿಸ್ಟರ್ ಆಗಿರುತ್ತೆ. ಇಲ್ಲಿ ನೋಡ್ಕೋಬೋದು ರಿಸೀವ್ ಮತ್ತು ಸೆಂಡ್ ಅಂತ ಇದೆ. ನೀವು ರಿಸೀವ್ ಮಾಡ್ಕೊತಾ ಇದ್ದೀರಲ್ವಾ, ಇಲ್ಲಿ ರಿಸೀವ್ನ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಸತೋಶಿನ ಇಲ್ಲಿಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೇಕು. ಇಷ್ಟೇ ಗೈಸ್ ಇವತ್ತಿನ ಒಂದು ವಿಡಿಯೋ. ಸತೋಶಿಯಿಂದ ಅಮೌಂಟ್ನೇ ಕಲೆಕ್ಟ್ ಮಾಡ್ಕೋಬೇಕು ಅಂದ್ಬಿಟ್ಟು ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಸತೋಶಿನ ತುಂಬ ಚೆನ್ನಾಗಿ ಅರ್ನ ಮಾಡ್ತೀರಿ. ಫ್ರೀ ಟೈಮಲ್ಲಿ ಗೇಮ್ನ ಆಡ್ತೀರಿ. ಗೇಮ್ನ ಆಡ್ಕೊಂಡು ಆಡ್ಕೊಂಡು ಸತೋಶಿನ ಈ ಆ್ಯಪಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಸತೋಶಿಯಿಂದ ಬ್ಯಾಂಕ್ ಟ್ರಾನ್ಸ್ಫರ್ ತುಂಬ ಈಸಿ ಇರುತ್ತೆ. ಸೊ ನೀವು ಸತೋಶಿಯಿಂದ ನೀವು ಬ್ಯಾಂಕ್ ಟ್ರಾನ್ಸ್ಫರ್ ಬೇಡ ಅಂದರೂ ಬಿಟ್ಕಾಯ್ನು ಇಥೇರಿಯಮ್ಮು ಈ ರೀತಿ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೋದು. ಅಷ್ಟೇ ಆಗಿತ್ತು ಗೈಸ್ ಇವತ್ತಿನ ಒಂದು ವಿಡಿಯೋ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ನ ಮಾಡಿ, ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ನ ಆಗಿ 2K ರೀಚ್ ಮಾಡಿಸಿ ಗೈಸ್. ಮುಂದೆ ಗಿವ್ ಅವೇಸ್ ಬರ್ತಾ ಇರುತ್ತೆ. ಬಾಯ್ ಗೈಸ್, ಮುಂದೆ ವಿಡಿಯೋ ಸಿಗ್ತೀನಿ.